ತಮ್ಮ ವಾಜಪೇಯಿ ಎದುರು ಇರುವಾಗ ಪ್ರೇಮಿಸಿರುವಾಗ ಬಿಜೆಪಿ ಸರ್ಕಾರ ಹೆಂಗಿತ್ತು? ಸಮಯದಲ್ಲಿ ಮುಖ್ಯಮಂತ್ರಿ ಹಾಗೂ ಪ್ರತಿಪಕ್ಷ ಬೇರೆ ಯಾರು ಬರ್ಬಾರ್ದು, ಎಲ್ಲರೂ ಸಿಬಿಐಗೆ ತನಿಖೆಗೆ ಒತ್ತಪಡಿಸಬೇಕು. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾವು ಅತಿಥಿಗಳ ಜೊತೆ ಮಾತಾಡ್ತಾ ಇದ್ವಿ, ಅವರವ್ರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಸರ್ಕಾರ ಹೇಗೆ ಟೋಟಲ್ ಆಗಿ ಅವರೇನು ನಿರೀಕ್ಷೆಯನ್ನು ಹುಸಿಗೊಳಿಸಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ಸಾರ್ವಜನಿಕರ ಕೆಲವು ಅಭಿಪ್ರಾಯಗಳನ್ನು ತೋರಿಸಿದ್ವಿ. ಇನ್ನಷ್ಟು ಸಾರ್ವಜನಿಕರು ಸುವರ್ಣ ನ್ಯೂಸ್ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಖಂಡಿತ ಸುವರ್ಣ ನ್ಯೂಸ್ ವೇದಿಕೆ ಕೊಟ್ಟಿದೆ. ಅವ್ರು ಏನು ಹೇಳ್ತಾರೆ ಇನ್ನಷ್ಟು ಜನ ಅನ್ನೋದನ್ನ ಮತ್ತೆ ನೋಡೋಣ. ಈ 4-6 ತಿಂಗಳಿಂದ ನಡೆದಂಥ ಲಿಬಿಯಾಲಿ ಏನು ನಡೀತು ಸರ್, ಸೇನಾ ಕ್ರಾಂತಿ ಥರ ಆ ಥರ ಸಹ ಕರ್ನಾಟಕದ ಸೇನಾ ಕ್ರಾಂತಿ ಎದ್ದು ದಂಗೆ ಎದ್ದು ಲಿಬಿಯಾಲಿ ಏನಾಯಿತು ಆ ಥರ ಮಾಡಿ ತೋರಿಸಿದ್ರೆ ಈ ರಾಜಕೀಯ ನಾಯಕರುಗಳಿಗೆ ಬುದ್ಧಿ ಬರುತ್ತೆ, ಅಲ್ಲಿ ತನಕರಿಗೆ ಬುದ್ಧಿ ಬರಲ್ಲ. ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರುಗಳು ಕಿಂಚತ್ತು ಅವರಿಗೆ ಮಾನ ಮರ್ಯಾದೆ ಅನ್ನೋದು ಉಳಿಸ್ಕೋಬೇಕು ಅನ್ನೋದೇ ಆದರೆ ಯಾದಿರಪ್ಪ ಬೀದಿರಪ್ಪ ಮಾಡ್ತಾರೆ. ಯಡಿಯೂರಪ್ಪನ ಮೊದಲ ಪಕ್ಷದಿಂದ ಕಿತ್ತು ಹೋಗಿದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿಸಬೇಕು. ಈ ಸರ್ಕಾರ ಬಂದಿರೋದು ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ಬರು ಈ ಕರ್ನಾಟಕನ ಧೂಳಿಪಟ ಮಾಡಕ್ ಬಂದಿರತಕ್ಕಂಥ ಇದೊಂದು ಸರ್ಕಾರ. ಈ ಸರ್ಕಾರ ತಕ್ಷಣ ವಜಾ ಆಗಬೇಕು. ಇವ್ರನ್ನೆಲ್ಲ ವಜಾಗೊಳಿಸಿ ಮುಂದೆ ಜನಾದೇಶಕ್ಕೆ ಇವ್ರು ಸಿದ್ಧ ಆಗಬೇಕು. ಇವರು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವೇ ಜನಗಳ ಎಲ್ಲ ಸಂಘಟಿತರಾಗಿ ವಿಧಾನಸೌಧದಲ್ಲಿ ಇವರಿಗೆ ಮಾಡಬಾರ್ದು ಮಾಡಬೇಕಾಗುತ್ತೆ. ಇದು ಈ ಬಿಜೆಪಿ ಸರ್ಕಾರ ಈ ಉಚ್ಚರ ಸಂತೆ ಸರ್ಕಾರದಂತಿದೆ. ಉಚ್ಚರ ಸಂತೆ ಅಂದ್ರೆ ಹಣದ ಉಚ್ಚರ ಸಂತೆ. ಈ ಉಚ್ಚರ ಅಂದ್ರೆ ಬೇರೆ ಮಾಮೂಲಿ ಈ ಉಚ್ಚರಲ್ಲ, ಹಣದ ಉಚ್ಚರು. ಯಡಿಯೂರಪ್ಪನಂತ ಸರ್ಕಾರ ನಾವೆಲ್ಲೂ ನೋಡ್ಲಿಲ್ಲ ಇವತ್ತಿನವರೆಗೂ. ಮತ್ತೆ ಇವರು ಜೈಲ್ಗೆ ಹೋಗಿ ಬಂದರೂ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಯಾವ ಸರ್ಕಾರದಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಆಗಿರಲಿಲ್ಲ. ಇವರಂತ ಮುಟ್ಟಾಡ್ರು ಇನ್ಯಾರು ಬೇಡ ನಮಗೆ. ಇವತ್ತು ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗಲಿಂದ ಒಂದಲ್ಲ ಒಂದು ರೀತಿಯಿಂದ ರೆಸಾರ್ಟ್ ರಾಜಕಾರಣ, ಲೈಂಗಿಕ ಕಿರುಕುಳ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿರ್ತಂಥದ್ದು, ಅವ್ರದೇ ಆದಂಥ ಮಂತ್ರಿಗಳು ಎಂಥ ಭ್ರಷ್ಟಾಧಿಕಾರಿಗಳಿದಾರೆ, ಅಕ್ರಮ ಗಣಿಗಾರಿಕೆಯಿಂದ ಹಿಡಿದು ಇಲ್ಲ ಡಿ ನೋಟಿಫಿಕೇಶನ್ ಎಂದಿರೋದು ಎಷ್ಟು ಕಿರುಕುಳ ಕೊಡ್ತಿದ್ದಾರೆ ಜನರಿಗೆ ಅಂತ ಗೊತ್ತಾಗ್ತಾ ಇದೆ. ಇವತ್ತು ಈ ಬರಗಾಲದಿಂದ ಇಡೀ ರಾಜ್ಯ ತತ್ತರಿಸ್ತಾ ಇದೆ. ಇಷ್ಟು ಅವರಿಗೆ ಪರಿಜ್ಞಾನ ಇಲ್ಲದೆ ತಮ್ಮದೇ ಆದಂತಹ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರೋದು ನಾಚಿಕ್ಗೇಡಿತನ ನಿಜವಾಗ್ಲು. ಯಾಕೆಂದ್ರೆ ಆಹಾರ, ನೀರು, ಮೇವು ಏನೂ ಇಲ್ಲದೆ ಜನಗಳು ಸರ್ಕಾರದ ಹತ್ರ ನೋಡ್ತಾ ಇದ್ದಾರೆ ಕೈಚಾಚಿ. ಆದರೂ ಕೂಡ ಜನರ ಸಾಮಾನ್ಯ ಸಮಸ್ಯೆಗಳು ಅವ್ರ ಗಮನಕ್ಕೆ ಬರ್ತಾ ಇಲ್ಲ. ಭಾಳ ವರ್ಷಗಳ ನಂತರ ಬಿಜೆಪಿ ಸರ್ಕಾರ ಬಂದಿದೆ ಆಡಳಿತಕ್ಕೆ. ಅವ್ರನ್ನ ಏನೋ ಅಭಿವೃದ್ಧಿ ಕಡೆ ಏನಾದರೂ ಗಮನ ಕೊಡ್ತಾರೆ ಹರಿಸ್ತಾರೆ ಏನಂತಂದರೆ ಬರೀ ಕುರ್ಚಿಗೋಸ್ಕರ ಬರೀ ಕಿತ್ತಾಡೋದು, 3 ತಿಂಗಳ ಮಾಸ ಜಗಳಾಡೋದು, ಅದೇನೋ ಒಂಥರ ಸಣ್ಣ ಜಗಳಕ್ಕೆ ಅದೆಲ್ಲ ದೊಡ್ಡ ದೊಡ್ಡ ಮಾಡಿಕೊಂಡು ಬರೀ ರಾಜ್ಯಕ್ಕೆ ಅಭಿವೃದ್ಧಿ ಕಡೆ ಗಮನನೇ ಕೊಡಲಾರದೆ ಬರೀ ಕುರ್ಚಿಗೋಸ್ಕರ ಗುದ್ದಾಡ್ತಾರೆ. ಇವ್ರು ಕುರ್ಚಿಗೋಸ್ಕರ, ಇವ್ರು ಸಿಟ್ಟಿಗೋಸ್ಕರ, ಇವ್ರು ದುಡ್ಡುಗೋಸ್ಕರ ಆಳ್ಮಾಡ್ಕೊಂತಾರಲ್ಲ ಅವರು ಅಸೆಂಬ್ಲಿಯಲ್ಲಿ. ಸರ್, ನಾವೆಷ್ಟು 7 ಕೋಟಿ ಜನ ಪ್ರಜೆಗಳಿಗೆ ಆರಿಸಿ ಕಳಿಸಿರಿ ಇವರಿಗೆ, ಇವ್ರೇನು ಮಾಡಿರ್ಕತಿ. ಇವ್ರ ಬಗ್ಗೆ ಮಾತ್ರ ನಮ್ಗೆ ಬಾಯಿಗೆ ಒಳಸಾಗ ಸರ್, ನಮಗೆ ಮಾತ್ರ ಬರ ಸರ್, ಮಾತ್ರ ನಮ್ಮ ಬಾಯಿ ಒಳಸಾಗುತ್ತೆ. ಇದು ರಾಜ್ಯದ ಸಾಮಾನ್ಯ ನಾಗರಿಕರ ಮಾತುಗಳು. ಅವರ ಆಕ್ರೋಶದ ಧ್ವನಿಯನ್ನು ಸುವರ್ಣ ನ್ಯೂಸ್ ಮೂಲಕ ತಮ್ಮ ನಾಯಕರುಗಳಿಗೆ ತಲುಪಿಸ್ತಾ ಇದ್ದಾರೆ. ಆದರೆ ಇದು ತಲುಪುತ್ತಾ ಅನ್ನೋದೇ ನಮಗೂ ಪ್ರಶ್ನಾರ್ಥಕ ಚಿಹ್ನೆ. ನಮ್ಮ ಜೊತೆ ಪ್ರಭಾಕರ್ ಇದ್ದಾರೆ, ಈಗ ಕನ್ನಡಪ್ರಭದಿಂದ ಸಂಪರ್ಕದಲ್ಲಿ. ಪ್ರಭಾಕರ್, ಸಾರ್ವಜನಿಕರ ಆಕ್ರೋಶಗಳನ್ನು ತಾವು ಕೂಡ ಕೇಳಿಸ್ಕೋತಾ ಇದ್ದೀರಿ. ಕಳೆದ 4 ವರ್ಷಗಳಿಂದ ಈ ರೀತಿ ಪದೇ ಪದೇ ಬಂಡಾಯಗಳು ಜೊತೆಗೆ ಕಚ್ಚಾಟಗಳು ನಡೀತಲೇ ಇದೆ. ಇವೆಲ್ಲವೂ ಕೂಡ ಯಾವುದೇ ರಾಜ್ಯದ ಹಿತಾಸಕ್ತಿ ಅಥವಾ ಸೈದ್ಧಾಂತಿಕ ವಿಚಾರ, ತಾತ್ವಿಕ ವಿಚಾರಕ್ಕಲ್ಲ, ಎಲ್ಲವೂ ವೈಯಕ್ತಿಕ ವಿಚಾರಗಳೇ. ಆದರೂ ಇನ್ನೂ ಕೂಡ ಬುದ್ಧಿ ಕಲಿಯಲಿಲ್ಲ. ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರಲ್ಲಿ ಅಷ್ಟೇ ಬಾಕಿಯಾಗಿದ್ದಾರೆ. ಇದನ್ನೆಲ್ಲ ಗಮನಿಸ್ತಾ ಇದ್ದರೆ ಮುಂದೆ ಏನಾಗ್ಬೋದು ಅನಿಸುತ್ತೆ ನಿಮಗೆ ಪ್ರಭಾಕರ್? ಜನ ಕೂಡ, ನಮ್ಮ ರಾಜ್ಯದ ಜನ ಕೂಡ ಈ ಸರ್ಕಾರದ ಮೇಲೆ ತಮ್ಮ ವಿಶ್ವಾಸವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಅಂತೇಳಿ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಅಂತ ಹೆಸರಾಗಿತ್ತು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನಮ್ಮಲ್ಲಿ ಆಡಳಿತ ನಡೀತಾ ಇದೆ. ಕಳೆದ 4 ವರ್ಷಗಳ ಹಿಂದೆ ಇದೇ ಬಿಜೆಪಿಯವರು ಅಧಿಕಾರಕ್ಕೆ ಬಂದಾಗ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನೇನು ಹೇಳಿದರು ಅದನ್ನೆಲ್ಲ ಸಂಪೂರ್ಣವಾಗಿ ಇವತ್ತು ಮರೆತೋಗಿದ್ದಾರೆ. ತೀರಾ ಇತ್ತೀಚೆಗಿನ ಉದಾಹರಣೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಬರಗಾಲ ಇದೆ. ಆ ಬರಗಾಲದ ಅಧ್ಯಯನಕ್ಕೋಸ್ಕರ ಕೇಂದ್ರದಿಂದ ಒಂದು ಅಧಿಕಾರಿಗಳ ತಂಡ ಬಂದಿದೆ. ಆದರೆ ಆ ತಂಡವನ್ನು ಭೇಟಿಯಾಗಿ ಅವರಿಗೆ ಮಾಹಿತಿ ಕೊಡುವಂಥ ವ್ಯವಧಾನ ಯಾರಿಗೂ ಕೂಡ ಇಲ್ಲ. ಇಲ್ಲಿ ರಾಜಕಾರಣದಲ್ಲಿ ಒಂದು ಮಾತು ಹೇಳ್ತಾರೆ, ರಾಜಕಾರಣಿಗಳಿಗೆ ಶಾಂತಿ ಮತ್ತು ತಾಳ್ಮೆ ಬಹಳ ಮುಖ್ಯ. ಯಾವುದೇ ನಿರ್ಧಾರವನ್ನು ಕೈಗೊಳ್ಬೇಕಾದ್ರೆ 10 ಸರಿ ಆಲೋಚನೆ ಮಾಡಬೇಕಾಗುತ್ತೆ. ಆದರೆ ಯಡಿಯೂರಪ್ಪನವ್ರಿಗಾಗಿರ್ಬೋದು, ಯಾರಿಗೇ ಆಗಿರ್ಬೋದು, ಒಂದು ನಿರ್ಧಾರ ಮಾಡಿ ಆಮೇಲೆ ಆಲೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದಲ್ಲಿ ಬರ ಒಂದೇ ಅಲ್ಲ, ಸಾಕಷ್ಟು ಸಮಸ್ಯೆಗಳು ಇವತ್ತು ನಮ್ಮ ರಾಜ್ಯವನ್ನು ಕಾಡ್ತಾ ಇದ್ದಾವೆ. ಆದರೆ ಅದು ಯಾವುದ್ರ ಬಗ್ಗೆ ಕೂಡ ಗಮನ ಹರಿಸುವಂತಹ ವ್ಯವಧಾನ ನಮ್ಮ ಈ ಆಡಳಿತ ನಡೆಸ್ತಾ ಇರೋರಿಗೆ ಇಲ್ಲ. ಹೀಗಾಗಿ ಸಹಜವಾಗಿಯೇ ನಮ್ಮ ರಾಜ್ಯದ ಜನ ಈ ಆಡಳಿತದ ಬಗ್ಗೆ ಭ್ರಮ ನಿರಸನಗೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಒಂದನ್ನ ತಿಳ್ಕೊಳ್ಬೇಕು, ನಮ್ಮ ಆಡಳಿತ ನಡೆಸುವವರು ಇದೆಲ್ಲ ಕೂಡ ಮುಂದಿನ ಚುನಾವಣೆಯಲ್ಲಿ ತಕ್ಕ ಫಲವನ್ನು ಅವರು ಉಣಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ ಅಮಿತ್ ಅವರೇ. ಓಕೆ, ಪ್ರಭಾಕರ್ ಮಾತಾಡ್ತೀನಿ ನಿಮ್ಮ ಜೊತೆ. ದಿನೇಶ್, ಒಂದು ಬಾರಿ ಮತ ಕೊಟ್ಟ
ಸಾಮಾನ್ಯ ನಾಗರಿಕರಿಗೆ ಮತ್ತೆ ಅವಕಾಶ ಇಲ್ಲ. ಏನಿದ್ರು ತಮ್ಮ ಆಕ್ರೋಶವನ್ನು ಮಾಧ್ಯಮದ ಮೂಲಕ ಅಥವಾ ಪ್ರತಿಭಟನೆ ಮೂಲಕ ವ್ಯಕ್ತಪಡಿಸೋಕ್ಕಷ್ಟೇ ಚಾನ್ಸ್. ಆದರೆ ಇವೆಲ್ಲದರ ಅರಿವು ಇದೆ. ಈ ಹಿಂದೆ ಏನೋ ಬೆಳವಣಿಗೆಗಳನ್ನೆಲ್ಲ ಗಮನಿಸ್ತಾ ಇದ್ರೆ ಇವರೆಲ್ಲ ಅನುಭವಸ್ಥ ನಾಯಕರುಗಳಿದ್ದಾರೆ. ಒಂದು ಬಾರಿ ಮತ ಕೊಟ್ಟ ನಾಗರಿಕ ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ, ಮತ್ತೆ ನಮಗೆ ಪಾಠ ಕಲಿಸ್ತಾನೆ ಅನ್ನೋ ಅರಿವು ಇಲ್ಲದೆ ಈ ರೀತಿ ನಡ್ಕೋತಾ ಇರ್ತಾರಲ್ಲ, ಅವ್ರಿಗೆ ಏನು ಹೇಳ್ತಿರ್ತಾವು ಸರ್? ರಾಜಕೀಯ ರಾಜಕಾರಣ ಎರಡು ಡಿಫ್ರೆಂಟ್ ಸಬ್ಜೆಕ್ಟು. ಇವರು ಆಲ್ವೇಸ್ ರಾಜಕೀಯನೇ ಮಾಡ್ತಿದ್ದಾರೆ ಬಿಟ್ಟರೆ ರಾಜಕಾರಣ ಮಾಡ್ತಾ ಇಲ್ಲ. ಇಂಪ್ರೂವ್ಮೆಂಟು, ಅಭಿವೃದ್ಧಿ, ಜನ ನಮಗೆ ಎಲೆಕ್ಟ್ ಮಾಡಿ ಏನು ಕಳಿಸಿದ್ದಾರೆ, ನಮ್ಮ ಜವಾಬ್ದಾರಿ ಏನು, ನಮ್ಮ ಕೆಲಸಗಳೇನು ಅಂತ ಇವರು ವೈಯಕ್ತಿಕ ಹಿತಾಸಕ್ತಿಗಳಿಗೆ ಮಾತ್ರ ಇವರು ಸೀಮಿತಗೊಂಡಿದ್ದಾರೆ ಬಿಟ್ಟರೆ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನಕ್ಕೆ ಏನಾರ ಒಳ್ಳೇದು ಮಾಡಬೇಕು ಅನ್ನೋದು ಇವ್ರು ಯಾರ ತಲೆಯಲ್ಲೂ ಇಲ್ಲ ಅಂತ ನಮಗೀಗ ಗೊತ್ತಾಗಿದೆ. ಅದೇ ರೀತಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಯುವಕರಿಗೆ ಈ ರಾಜಕೀಯ ಪಕ್ಷಗಳು ನೋಡಿದ್ರೆ ಎಷ್ಟು ಅಸಹ್ಯ ಹುಟ್ಟಿದೆ ಅಂತಂದರೆ, ನಾವು ಏನಕ್ಕಾದರೂ ವೋಟರ್ ಐ ಡಿ ಮಾಡಿಸಿ ಇವ್ರಿಗೆ ವೋಟ್ ಹಾಕಬೇಕು ಅನ್ನೋದೊಂದು ಯೋಚನೆ ಮಾಡ್ತಾ ಇದ್ದಾರೆ. ಇವ್ರು ಇದೇ ರೀತಿ ಟ್ರೆಂಡು ಮುಂದುವರೆದ್ರೆ ಯುವಕರನ್ನ ವೋಟ್ ಹಾಕಿದರೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದು ಇದರಲ್ಲಿ ಅಸಹ್ಯ ಹುಟ್ಟಿಸೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ಇಲ್ಲಿರ್ಬೋದು ಎಲ್ಲ ರಾಜಕೀಯ ನಾಯಕರು ಒಂದೇ ಅನ್ನಂಗೆ ಆಗ್ಬಿಡಿದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಈಗೇನು CBI ಎನ್ಕ್ವೈರಿ ಆಗಿದೆಯಲ್ಲ, ಈ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲರಿಗೂ ತನಿಖೆ ಮಾಡಲಿ, ಸತ್ಯಾಸತ್ಯತೆ ಜನದ ಮುಂದೆ ಬರಲಿ ಅನ್ನೋದು ನಮ್ಮ ಯುವಕರದ್ದು ಒಂದು ಅಭಿಪ್ರಾಯ. ಅದೇ ರೀತಿ BJP ಅವ್ರಿಗೆ ಜನ 100% ಪಾಠ ಕಲಿಸ್ತಾರೆ ಸರ್. ನೆಕ್ಸ್ಟು ಈ ಇವ್ರಿಗೊಂದು ಹೈಕಮಾಂಡು ಲೋ ಕಮಾಂಡು ಮಾತಾಡ್ತಿದ್ರೆ ರೆಸಾರ್ಟ್, ಈಗ ಮೊನ್ನೆ ಇವತ್ತನ್ನು ನ್ಯೂಸಲ್ಲಿ ನೋಡಿದರೆ ನಾವು ಗೋವಾಗೆ ಹೋಗ್ತೀವಿ, ಗೋವಾದಲ್ಲಿ ಚಿಂತನೆ. ಯಾಕೆ ಕರ್ನಾಟಕದಲ್ಲಿ ಇವ್ರಿಗೆ ಕೂತ್ರೆ ಯೋಚನೆ ಮಾಡೋಕ್ಕೇನಕ್ಕೂ ಇವ್ರಿಗೇನು ಶಕ್ತಿ ಇರಬಾರಲ್ವಾ? ಗೋವಾಗೆ ಹೋಗ್ಬೇಕಾ ಅಥವಾ ಇವರು ವಿಧಾನಸೌಧದಲ್ಲಿ ಕೂತ್ರೆ ಏನು ತಲೆ ಓಡಲ್ವಾ? ರೆಸಾರ್ಟಿಗೆ ಹೋಗಿನೇ ತಲೆ ಓಡಿಸ್ಬೇಕಾ ಅಥವಾ ಕ್ಷೇತ್ರ ಜನಕ್ಕೆ ಹೇಳ್ಬಿಟ್ಟು ಡಿಸಿಷನ್ ಮಾಡೋಕ್ಕಾಗಲ್ವಾ? ಈ ಟೈಪ್ ಈ ಇದರಿಂದ ಯುವ ಜನತೆ ಬೇಸತ್ತಿದ್ದಾರೆ. 100% ಇವರಿಗೆ ಪಾಠ ಕಲಿಸೇ ಕಲಿಸ್ತಾರೆ ಅನ್ನೋದು. ಥ್ಯಾಂಕ್ ಯು ದಿನೇಶ್, ಒಂದು ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ ಮಾತಾಡಿದ್ರಿ ದಿನೇಶ್. ಒಳ್ಳೆ ಹರಿಕೃಷ್ಣ ಅವರೇ, ತಾವು ಹಿರಿಯರಿದ್ದೀರಿ, ಗಮನಿಸ್ತಾ ಇದ್ದೀರಿ. ಸೈದ್ಧಾಂತಿಕ ವಿಚಾರಗಳನ್ನು ಇಟ್ಟುಕೊಂಡು ಅಥವಾ ಸಾತ್ವಿಕ ವಿಚಾರಗಳನ್ನು ಯಾರೂ ಕೂಡ ಚರ್ಚೆ ಮಾಡುವ ಸ್ಥಿತಿಯಲ್ಲಿಲ್ಲ. ಬಹುಶಃ ಹೋರಾಟ ಹೋರಾಟ ಅಂತಾರೆ. ಈ ಹೋರಾಟದ ಉದ್ದೇಶ ಏನು? ಹೋರಾಟ ಮಾಡಿ ಗಳಿಸಿದ ಅಧಿಕಾರವನ್ನು ಅವ್ರು ಹೇಗೆ ಬಳಸ್ಕೋತಾ ಇದ್ದಾರೆ? ಇದು ಯಾಕೆ ಹೀಗಾಗ್ತಾ ಇದೆ? ಎಲ್ಲಿ ಹಳಿ ತಪ್ತಾ ಇದೆ ತಮ್ಮ ಪ್ರಕಾರ? ಒಂದು ರೀತಿಯಲ್ಲಿ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದಾಗ ಚೆನ್ನಾಗಿ ಆಡಳಿತ ಮಾಡಿದರು. ಆನಂತರ ಅವರನ್ನು ಬೆಳೆಸಿಕೊಂಡರು, ಕುಟುಂಬವನ್ನು ಉದ್ಧಾರ ಮಾಡಿದರು, ಹಗರಣದಲ್ಲಿ ಸಿಲುಕಿಕೊಂಡು ಜೈಲಿಗೆ ಹೋದರು, ಅಧಿಕಾರ ಕಳ್ಕೊಂಡ್ರು. ಮುಂದಕ್ಕೆ ಬಂದವರಿಗಾದರೂ ಸಹಕಾರ ನೀಡಬೇಕು, ತಾನು ಪಕ್ಷವನ್ನು ಬೆಳೆಸಬೇಕಂತ ಆ ಉದ್ದೇಶ ಬಿಟ್ಟು ವೈಯಕ್ತಿಕವಾಗಿ ಜಗಳ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನಾಡನ್ನು ಹಾಳು ಮಾಡಿದರು. ಇವತ್ತು ಬಿಡಿಲ್ಲಿಯಿಂದ ಬೆಂಗಳೂರಿನವರೆಗೂ ಎಲ್ಲ ರಾಜಕಾರಣಿಗಳು ಅಧಿಕಾರದ ವ್ಯಾಮೋಹದಲ್ಲೇ ನಡೀತಾರೆ, ಅಲ್ಲದೆ ಬಡವರ ಬಗ್ಗೆ, ಈ ಬರದ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ಸಮಸ್ಯೆ ಬಗ್ಗೆ ಇವತ್ತು ಸ್ಪಂದಿಸ್ತಾ ಇಲ್ಲ. ಈ ರೀತಿಯ ಒಂದು ಆಡಳಿತ ಮಾಡುವುದಕ್ಕಿಂತ ಇವರು ಮರ್ಯಾದೆಗೆ ಬಿಟ್ಟುಕೊಟ್ಟು ಚುನಾವಣೆ ಎದುರಿಸುವುದೇ ಸೂಕ್ತ ಅಂತೇಳಿ ಈ ಪರಿಸರ ಜನಗಳ ಒಂದು ಅಭಿಪ್ರಾಯ ಅದು. ದಕ್ಷಿಣ ಕನ್ನಡ ಜನ ಕೂಡ ಸತತವಾಗಿ BJPಗೆ ಬೆಂಬಲಿಸಿದರು. ಅಂದರೆ ಪಕ್ಷ ಅಧಿಕಾರಕ್ಕೆ ಬಂದರೆ ಸಹಾಯ ಆಗ್ಬೋದು ಅಂತೇಳಿ. ದಕ್ಷಿಣ ಕನ್ನಡದಲ್ಲೂ ಕೂಡ ಅನೇಕ ಸಮಸ್ಯೆಗಳಿದೆ ಈಗಲೂ ಕೂಡ. ಅಲ್ಲಿಯ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಹೊರತುಪಡಿಸಿಯೂ ಕೂಡ ಬಡ ಜನರ ಸಮಸ್ಯೆಗಳನ್ನು ಆಲಿಸೋರಿಲ್ಲ. ಅಲ್ಲಿ ಕೆಲವರು ವೈಯಕ್ತಿಕವಾಗಿ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೊರತುಪಡಿಸಿ, ಉಳಿದವರು ಎಲ್ಲರೂ BJP ಪರವಾಗಿ ನಿಂತವರು ಒಂದು ರೀತಿ ಏನು ಹೇಳಬೇಕು ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಈಗ ಸದಾನಂದ ಗೌಡರು ತಮ್ಮ ಜಿಲ್ಲೆಯವರೇ ಅಧಿಕಾರ ನಡೆಸ್ತಾ ಇದ್ದಾರೆ, ತಮಗೇನು ಅನ್ನಿಸ್ತಾ ಇದೆ? ಸದಾನಂದಗೌಡರು ನಿಜವಾಗಿ ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟು ಹಗರಣಕ್ಕೆ ತುತ್ತಾಗಲಿಲ್ಲ. ಆದರೂ ಕೂಡ ಅಭಿವೃದ್ಧಿಯ ಬಗ್ಗೆ, ಅವರ ಅಧಿಕಾರವನ್ನು ಉಳಿಸಿಕೊಳ್ಳುವ ಬಗ್ಗೆ ಶ್ರಮ ಪಡ್ತಾ ಇದ್ದಾರೆ. ಈ ನಾಡಿಗೆ ಅವರು ಬಂದ ನಂತರ ಏನು ಅಂತ ಪ್ರಯೋಜನ ಆಗಲಿಲ್ಲ. ಓಕೆ ಹರಿಕೃಷ್ಣ, ಥ್ಯಾಂಕ್ ಯು. ನಮ್ಮ ಜೊತೆ ಮಾತಾಡಿದ್ರಿ, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ನಮ್ಮ ಜೊತೆ ಬಸವರಾಜ್ ಇದ್ದಾರೆ ದಾವಣಗೆರೆಯಿಂದ, ಪ್ರಭಾಕರ್ ಇದ್ದಾರೆ ತ್ಯಾಗರಾಜ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಮೊದಲು ಮತ್ತೊಂದು ಬ್ರೇಕ್. ನಮ್ಮ ವಾಜಪೇಯಿ ಇರುವಾಗ, ಪ್ರೈಮ್ ಮಿನಿಸ್ಟರ್ ಇರುವಾಗ BJP ಸರ್ಕಾರ ಹೆಂಗಿತ್ತು? ಮುಖ್ಯಮಂತ್ರಿ ಹಾಗೂ ಪ್ರತಿಪಕ್ಷ ಬೇರೆ ಯಾರು ಎಲ್ಲರೂ CBIಗೆ ತನಿಖೆಗೆ ವ್ಯಕ್ತಪಡಿಸಬೇಕು.